ಹಲೋ ಹಲೋ ಸರ್ ನಮಸ್ತೆ. ಇದು ಫೇಸ್ಬುಕ್ ಪೇಜ್ ಎಕ್ಸ್ಪೈರಿ ಆಗಿದೆಯಾ ಏನಾಗಿದೆಯಾ? ನಂಗೆ ಸಿಗ್ತಾನೆ ಇಲ್ಲ. ಅದು ಯಾರ್ದು? ನಿಮ್ದು? ಎಲ್ಲರೂ ಹಂಗೆ ಅಂತ ಇದ್ರೆ ಅಹೋರಾತ್ರ ಅಂತ ಗೊತ್ತು. ಒತ್ತಿದೆ ಸರ್, ನಾನು ಎರಡ್ ಮೂರ್ ದಿವಸದಿಂದ ಚೆಕ್ ಮಾಡ್ತಾ ಇದ್ದೀನಿ, ಬರ್ತಾನೆ ಇಲ್ಲ. ಅದು ಎಲೆಕ್ಷನ್ ಟೈಮಲ್ಲಿ ಹಂಗ್ ಮಾಡ್ತಾರೆ. ಮಾಡ್ಲಿ ಬಿಡು, ನನಗೆ ಅದಕ್ಕೆ ಅನ್ನಿಸ್ತು. ಯಾವ್ದು ಓಡ್ತಾ ಇಲ್ಲ, ಯಾವ್ದು ಜನ ಓಡ್ತಾ ಇಲ್ಲ. ನಾನು ಫೇಸ್ಬುಕ್ ಪೇಜ್ ಮಾಡಿರೋದು ನನ್ನ ದಾಖಲೆಗಳನ್ನೆಲ್ಲ ಶೇಖರಿಸಿಡೋದಕ್ಕೆ, ಯಾರು ನೋಡ್ಲಿ ಅನ್ನೋ ಸೆಕೆಂಡ್ರಿ. ಏನ್ ಮಾಡಕ್ ಆಗಲ್ಲ, ಇದೊಂದು ಹೋರಾಟ ಅಷ್ಟೇ. ಆಯ್ತನ ನೋಡು, ಅಹೋರಾತ್ರ ಆಯ್ತನ. ಇಲ್ಲ, ತುಂಬಾ ದಿವಸಗಳಿಂದ ಇದೆ. ಇಲ್ಲ, ಅದು ನಾನು ಎರಡನ್ನೂ ಫಾಲೋ ಮಾಡ್ತಿದ್ದೆ. ನಿಮ್ದು ಎರಡು ಮಾತ್ರ ಅಹೋರಾತ್ರ ತಾನೇ? ಎರಡು ಸಿಕ್ತಿಲ್ಲ. ಆಯ್ತು ಬಿಡಿ, ಇನ್ನೇನ್ ಮಾಡಕ್ಕಾಗತ್ತೆ? ಅದೇನೋ ಅಂತಾರಲ್ಲ, ಮನುಷ್ಯ ಜೀವ ಇರೋವರೆಗೂ ಓಡಾಡ್ಬೋದು, ಜೀವ ಹೋದ್ಮೇಲೆ ಇನ್ನೇನ್ ಓಡಾಡ್ತಾನೆ. ಹಂಗೆ ಇದು ಒಂದ್ ಲೆವೆಲ್ ವರ್ಗು ಇವ್ರು ಆಟ ಆಡ್ಬೋದು. ಇರ್ಲಿ ಬಿಡು, ನಮ್ಮ ಕರ್ತವ್ಯ ನಾನ್ ಚೆನ್ನಾಗಿ ಮಾಡಿದೀನಿ ಅನ್ನೋ ತೃಪ್ತಿ ಇದೆ ಅಷ್ಟೇ. ಹೌದು ಸರ್. ಅಲ್ಲ, ಹಿಂಗೆ ಸಡನ್ ಆಗಿ ಲಾಕ್ ಮಾಡಿದ್ರೆ ಹಿಂಗೆ ಏನ್ ಅಲ್ಲ, ಯಾವ ಕಾರಣಕ್ಕೆ ಅಂತಾದ್ರೆ ಹೇಳ್ಬಿಟ್ಟು ಮಾಡ್ಬೇಕು ತಾನೇ ಅವರು? ಇಲ್ಲ, ಎಲೆಕ್ಷನ್ ಟೈಮಲ್ಲಿ ಯೂಶಲಿ ಕ್ಯಾಂಡಿಡೇಟ್ಸ್ ಮಾಡ್ತಾರೆ. ಆದ್ರೆ ಇದು ಯಾಕೆ ಮಾಡಿದ್ರು ಗೊತ್ತಿಲ್ಲ. ಇದು ಪವರ್ ಇದ್ದಾಗ ಏನ್ ಬೇಕಾದ್ರೂ ಮಾಡ್ಬೋದು. ಹೌದು ಸರ್. ನಾನು ಯಾವುದೇ ಪಾರ್ಟಿ ಪಕ್ಷ ಭೇದ ಅನ್ನದೆ ಎಲ್ಲವನ್ನು ಅನ್ಯಾಯ ಮಾತ್ರ ಎದುರಿಸ್ಕೊಂಡು ಹೋರಾಡ್ತಾ ಇದ್ದೀನಿ. ನೋಡೋಣ ದೇವ್ರ. ತುಂಬಾ ಕಡಿಮೆ ಸರ್ ನಿಮ್ಮಂತವ್ರು ಸಮಾಜದಲ್ಲಿರೋದು. ಓಕೆ, ಥ್ಯಾಂಕ್ ಯು.